ಮೋದಿ ವಿರುದ್ಧ ಗೆಲ್ಲೋದಕ್ಕೆ ಸಾಲು ಸಾಲು ಸವಾಲು ಇಪ್ಪತ್ತಾರು ವಿಪಕ್ಷಗಳನ್ನ ಮುನ್ನಡೆಸೋ ನಾಯಕ ಯಾರು ರಾಹುಲ್ ಗಾಂಧಿ ಸ್ಥಾನವೇನು ಪ್ರಧಾನಿ ಅಭ್ಯರ್ಥಿ ಯಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಈಗಾಗಲೇ ಎರಡು ಮೈತ್ರಿಕೂಟ ಫಿಕ್ಸ್ ಆಗಿದೆ ಒಂದು ಎನ್ ಡಿ ಇಂಡಿಯಾ ಎನ್ ಡಿ ಎ ಬಿಜೆಪಿಯ ನೇತೃತ್ವ ಇಂಡಿಯಾ ಮೈತ್ರಿಕೂಟಕ್ಕೆ ಕಾಂಗ್ರೆಸ್ ಈಗ ನೇತೃತ್ವವನ್ನು ವಹಿಸಿದೆ ಹಾಗಿದ್ರೆ ಇಂಡಿಯಾ ಈ ಒಂದು ಮೈತ್ರಿಕೂಟ ಏನಿದೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಈ ಒಂದು ಹೊಸ ಒಂದು ನೇಮನ ಇಟ್ಟಿದ್ದಾರೆ ಯು ಪಿ ಎಗೆ ಈಗ ಇಂಡಿಯಾ ಮೈತ್ರಿಕೂಟ ಅಂತ ಅಷ್ಟು ಸುಲಭನಾ ಏನೆಲ್ಲ ಸವಾಲುಗಳಿದ್ದಾವೆ ಇಪ್ಪತ್ನಾಲ್ ಇಪ್ಪತ್ತಾರು ಪಕ್ಷಗಳನ್ನು ಒಟ್ಟಾಗಿ ನಡೆಸ್ಕೊಂಡು ಹೋಗೋದು ಅಷ್ಟು ಸುಲಭನಾ ಅನ್ನೋ ಒಂದು ಚರ್ಚೆ ಯಾಕಂದರೆ ಬಿ ಜೆ ಪಿ ಬಹುದೊಡ್ಡ ಪಕ್ಷ ಸದ್ಯಕ್ಕೆ ಇಂಡಿಯಾನಲ್ಲಿ ಅವರ ಅಲಯನ್ಸ್ ಇರ್ತಕ್ಕಂಥದ್ದು ಸಣ್ಣ ಸಣ್ಣ ಪಕ್ಷಗಳು ಅಂದರೆ ಸದ್ಯಕ್ಕೆ ಆಡಳಿತ ನಡೆಸಿರ್ತಕ್ಕಂಥ ಪಕ್ಷಗಳ ಸಂಖ್ಯೆ ತುಂಬಾ ಕಡಿಮೆ ಎಕ್ಸೆಪ್ಟ್ ಮಹಾರಾಷ್ಟ್ರ ಹೊರ್ತುಪಡಿಸಿದ್ರೆ ಹಾಗಾಗಿ ಎನ್ ಡಿ ಎ ಜೊತೆ ಇರೋ ಪಕ್ಷಗಳನ್ನು ಒಟ್ಟಾಗಿ ನಡ್ಕೊಂಡು ಹೋಗುವಂಥ ತಾಕತ್ತು ಬಿ ಜೆ ಪಿಗಿದೆ ನರೇಂದ್ರ ಮೋದಿಗಿದೆ ಜೆ ಪಿ ನಡ್ಡಾಗಿದೆ ಅಮಿತ್ ಶಾಗಿದೆ ಅನ್ನೋ ಒಂದು ಚರ್ಚೆ ಆದರೆ ಅಧಿಕಾರ ಇಲ್ಲದೇ ತಕ್ಕಂಥ ಕಾಂಗ್ರೆಸ್ ಹೇಗೆ ಇಷ್ಟು ಪಕ್ಷಗಳನ್ನು ಒಟ್ಟಾಗಿ ನಡ್ಸ್ಕೊಂಡು ಹೋಗುತ್ತೆ ಅಷ್ಟು ಸುಲಭನ ನರೇಂದ್ರ ಮೋದಿಯವರನ್ನು ಮತ್ತು ಬಿ ಜೆ ಪಿಯನ್ನು ಸೋಲ್ಸೋದು ಅದಕ್ಕೆ ಸಾಕಷ್ಟು ಸವಾಲುಗಳಿದ್ದಾವೆ ಏನೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಅಂದರೆ ಮೊದಲನೇದಾಗಿ ಈ ಒಂದು ವಿಪಕ್ಷಗಳನ್ನ ಒಗ್ಗೂಡಿಸ್ಕೊಂಡು ಸಮರ್ಥವಾಗಿ ಎಲ್ಲರನ್ನು ಒಟ್ಟಾಗಿ ಹೋಗುವಂಥ ನಾಯಕ ಯಾರು ಇಪ್ಪತ್ತಾರು ಪಕ್ಷಗಳು ಸಾಕಷ್ಟು ದೊಡ್ಡ ದೊಡ್ಡ ಲೀಡರ್ಸ್ ಇದ್ದಾರೆ ಈಗ ಕಾಂಗ್ರೆಸ್ನಲ್ಲೇ ಬಹುದೊಡ್ಡ ಲೀಡರ್ಸ್ ಇದ್ದಾರೆ ಅದು ಬಿಟ್ಟರೆ ಡಿ ಎಮ್ ಕೆ ಸ್ಟಾಲಿನ್ ಇದ್ದಾರೆ ಟಿ ಎಮ್ ಸಿ ಮಮತಾ ಬ್ಯಾನರ್ಜಿ ಇದ್ದಾರೆ ಆಪ್ ಆಮ್ ಆದ್ಮಿ ಪಕ್ಷ ಕೇಜ್ರಿವಾಲ್ ಇದ್ದಾರೆ ಜೆ ಡಿ ಯು ನಿತೀಶ್ ಕುಮಾರ್ ಇದ್ದಾರೆ ಆರ್ ಜೆ ಡಿ ಲಲ್ಲೂ ಪ್ರಸಾದ್ ಯಾದವ್ ಇದ್ದಾರೆ ಹೀಗೆ ಸಾಕಷ್ಟು ಆಮೇಲೆ ಎಸ್ ಪಿ ಅಖಿಲೇಶ್ ಯಾದವ್ ಹೀಗೆ ಸಾಕಷ್ಟು ಹಿರಿಯ ನಾಯಕರಿದ್ದಾರೆ ಒಮರ್ ಅಬ್ದುಲ್ಲಾ ಸೇರಿದಂತೆ ಆಮೇಲೆ ಈ ರೀತಿಯ ಸಾಕಷ್ಟು ಹಿರಿಯ ನಾಯಕರೆಲ್ಲ ಇದ್ದಾರೆ ಇವರೆಲ್ಲ ಹೆಂಗೆ ಒಟ್ಟಾಗಿ ಸೇರಿಸ್ಕೊಂಡು ಹೋಗ್ತಾರೆ ಯಾರು ಸಮರ್ಥ ಲೀಡರು ಎಲ್ಲರನ್ನ ಕರ್ಕೊಂಡು ಹೋಗುವಂಥ ಲೀಡ್ರ್ ಯಾರು ಯಾರು ಪ್ರಧಾನಿ ಅಭ್ಯರ್ಥಿ ಅನ್ನೋದು ಸಾಕಷ್ಟು ಈಗ ಚರ್ಚೆ ಅದು ಕೂಡ ಸವಾಲಿನ ಕೆಲಸ ಮತ್ತೊಂದು ಸವಾಲು ಏನಪ್ಪ ಅಂದರೆ ಈ ಒಂದು ಮೈತ್ರಿಕೂಟದಲ್ಲಿ ಕಾಂಗ್ರೆಸನ್ನು ಅನ್ನು ಹೊರತುಪಡಿಸಿ ಆರು ಜನ ಆಲಿ ಮುಖ್ಯಮಂತ್ರಿಗಳಿದ್ದಾರೆ ಆ ಮುಖ್ಯಮಂತ್ರಿ ಎಲ್ಲರೂ ಕೂಡ ತಾವೇ ನೆಕ್ಸ್ಟು ಪ್ರಧಾನಿ ಅಭ್ಯರ್ಥಿ ಆಗಬೇಕು ಪ್ರಧಾನಿ ಆಗಬೇಕು ಅನ್ನೋ ಒಂದು ಆತುರದಲ್ಲಿ ಸಿಗಾಪಟ್ಟೆ ಒಂದು ನಾವೇ ಲೀಡ್ರ್ ಆಗಬೇಕು ಅನ್ನೋ ಥರ ಇದ್ದಾರೆ ಅದು ಕೇಜ್ರಿವಾಲ್ ಆಗಿರ್ಬೋದು ನಿತೀಶ್ ಕುಮಾರ್ ಆಗಿರ್ಬೋದು ಅಥವಾ ಮಮತಾ ಬ್ಯಾನರ್ಜಿ ಆಗಿರ್ಬೋದು ಸ್ಟಾಲಿನ್ ಆಗಿರ್ಬೋದು ಹೀಗೆ ಯಾರೆಲ್ಲ ಸಿ ಎಮ್ ಆಗಿದ್ದಾರೆ ಎಲ್ಲರೂ ಕೂಡ ನೆಕ್ಸ್ಟ್ ನಾನೇ ಪ್ರಧಾನಿ ಅಭ್ಯರ್ಥಿ ಅನ್ನೋ ಥರ ಬಿಂಬಿಸ್ಕೊಳ್ಳೋದಕ್ಕೆ ಟ್ರೈ ಇದ್ದಾರೆ ಎಲ್ಲರನ್ನೂ ಒಟ್ಟಾಗಿ ಸೇರಿಸ್ಕೊಂಡು ಹೋಗೋದು ಹೇಗೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾಯಿದೆ ಜೊತೆಗೆ ರಾಹುಲ್ ಗಾಂಧಿ ಅವರ ಏನು ಅವರ ಸ್ಥಾನಮಾನ ಏನು ರಾಹುಲ್ ಗಾಂಧಿನ ಪ್ರಧಾನಿ ಅಭ್ಯರ್ಥಿಯಾಗಿ ಬಿಂಬಿಸೋದಕ್ಕೆ ಅಥವಾ ಪ್ರಧಾನಿ ಅಭ್ಯರ್ಥಿಯಾಗಿ ಬೇರೆ ಪಕ್ಷಗಳು ಒಪ್ಕೊಳ್ತಾವೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಹೀಗಾಗಿ ರಾಹುಲ್ ಗಾಂಧಿ ಏನು ಮಾಡ್ತಾರೆ ಆಮೇಲೆ ಯಾರ ಸ್ಥಾನ ಏನೇನು ಯಾರಿಗೆ ಏನೇನು ಜವಾಬ್ದಾರಿಗಳು ಇದು ಕೂಡ ತುಂಬ ಮಹತ್ವ ಈಗಾಗಲೇ ಹೇಳಿದರೆ ಹನ್ನೊಂದು ಜನರ ಒಂದು ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ರಚನೆ ಮಾಡಿದ್ಮೇಲೆ ಯಾರಿಗದು ಸ್ಥಾನಮಾನ ಕೊಡಲಿಲ್ಲ ಅಂದರೆ ಅವ್ರು ಉಳ್ಕೊಳ್ತಾರಾ ಇಲ್ವಾ ಇದೆಲ್ಲವೂ ಕೂಡ ಚರ್ಚೆ ಆಗಬೇಕು ಮತ್ತೊಂದು ವಿಚಾರ ಏನಪ್ಪ ಅಂದರೆ ಈಗೇನು ಇಪ್ಪತ್ತ ಆರು ಪಕ್ಷಗಳು ಮೈತ್ರಿ ಆಗ್ತಾ ಇದ್ದಾವೆ ಇಂಡಿಯಾ ಅಲಯನ್ಸು ಇದೇ ಪಕ್ಷಗಳು ರಾಜ್ಯಗಳ ವಿಚಾರಕ್ಕೆ ಬಂದಾಗ ಆ ರಾಜ್ಯಗಳಲ್ಲಿ ಇವರೇ ಪ್ರತಿಸ್ಪರ್ಧಿಗಳ ಥರ ಇರಬೇಕಾಗುತ್ತೆ ಈ ಎಕ್ಸಾಂಪಲ್ ಕೇರಳ ಎಲ್ ಡಿ ಎಫ್ ಯು ಎಲ್ ಡಿ ಯು ಡಿ ಮೈತ್ರಿಕೂಟ ಅಲ್ಲೂ ಕೂಡ ಜಗಳ ಆಗುತ್ತೆ ಮೇಲೆ ಪಶ್ಚಿಮ ಬಂಗಾಳಕ್ಕೆ ಹೋದರೆ ಟಿ ಎಮ್ ಸಿ ಮತ್ತು ಕಾಂಗ್ರೆಸ್ ಪೈಪೋಟಿ ನಡೆಸಬೇಕಾಗುತ್ತೆ ಈ ರೀತಿಯಾಗಿ ಆಯಾ ರಾಜ್ಯಗಳಿಗೋದಾಗ ಇದೇ ಪಕ್ಷಗಳ ನಡುವೆ ಪೈಪೋಟಿ ಇರುತ್ತೆ ಹೇಗೆ ಅದನ್ನು ಸಂಭಾಳಿಸ್ತಾರೆ ಅನ್ನೋದು ಚರ್ಚೆ ಆಗಬೇಕಾಗಿದೆ ಅದು ಕೂಡ ಒಂದು ರೀತಿಯ ದೊಡ್ಡ ಸವಾಲು ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಒಕ್ಕೂಟದಲ್ಲಿರ್ತಕ್ಕಂಥ ಈ ಎ ಎ ಪಿ ಮತ್ತು ತ್ರಿಣಮೂಲ ಕಾಂಗ್ರೆಸ್ಗಳ ನೇರ ಸ್ಪರ್ಧೆಗಳಾಗಿದ್ದಾವೆ ಈಗ ಪಂಜಾಬ್ ಆಗಿರ್ಬೋದು ಅಥವಾ ದೆಹಲಿ ಆಗಿರ್ಬೋದು ಅಲ್ಲಿ ಕಾಂಗ್ರೆಸ್ ಮತ್ತು ಎ ಪಿ ಕೂಡ ಸ್ಟ್ರಾಂಗ್ ಆಗೇ ಇದೆ ಅಲ್ಲಿ ಹೇಗೆ ಸಂಭಾಳಿಸ್ತಾರೆ ಗುಜರಾತ್ನಲ್ಲಿ ಕಾಂಗ್ರೆಸ್ ಅನ್ನೋದಕ್ಕೆ ಎ ಎ ಪಿ ಕೂಡ ಕಾರಣ ಅನ್ನೋ ಲೆಕ್ಕಾಚಾರ ಇದನ್ನು ಹೇಗೆ ಮುಂದುವರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ನಿರ್ಧಾರ ಆಗಬೇಕು ಅದು ಕೂಡ ಒಂದು ರೀತಿಯ ಸವಾಲನ್ನು ಅಂತ ಹೇಳ್ಬೋದು ಇನ್ನು ತಮಿಳ್ನಾಡು ಕೇರಳ ಈ ಇದರಲ್ಲಿ ತ್ರಿಕೋನ ಸ್ಪರ್ಧೆ ಇಲ್ಲ ಇಲ್ಲಿ ನೇರ ಸ್ಪರ್ಧೆ ಇರೋದು ಕಾಂಗ್ರೆಸ್ ಜೊತೆಗೆ ಅನ್ನೋ ಒಂದು ಲೆಕ್ಕಾಚಾರ ಬಟ್ ತಮಿಳ್ನಾಡಲ್ಲಿ ಡಿ ಎಂ ಕೆ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ದೊಡ್ಡ ವಿಚಾರ ಏನ ಆಗಲ್ಲ ಬಟ್ ಕೇರಳದಲ್ಲಿ ಎಲ್ ಡಿ ಎಫ್ ಮತ್ತು ಯು ಎಲ್ ಡಿ ಸೊ ಈ ಈ ಒಂದು ಮೈತ್ರಿಕೂಟ ಅಂದರೆ ಇವರು ಎರಡು ನಡುವೆ ಫೈ ಫೈಟ್ ಆಗ್ತಾ ಇರುತ್ತೆ ಆ ಎರಡೂ ಮೈತ್ರಿಕೂಟಗಳು ಮತ್ತೆ ಈಗ ಒಂದಾಗಿ ಇಂಡಿಯಾ ಮೈತ್ರಿಕೂಟಕ್ಕೆ ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ತುಂಬ ಸವಾಲಿನ ಕೆಲಸ ನೋಡೋಣ ಇಷ್ಟೆಲ್ಲ ಸವಾಲುಗಳಿದ್ದಾವೆ ಸೊ ಮೈತ್ರಿಕೂಟ ನಡ್ಸ್ಕೊಂಡು ಹೋಗೋದು ಅಷ್ಟು ಸುಲಭ ಏನಲ್ಲ ತುಂಬ ಸವಾಲುಗಳಿದ್ದಾವೆ ಅದರಲ್ಲೂ ಕೂಡ ಇಂಟರ್ನಲ್ ಆ ಇಂಡಿಯಾ ಈ ಏನು ಇಪ್ಪತ್ತಾರು ಪಕ್ಷಗಳಿದ್ದಾವೆ ಇಂಡಿಯಾ ಮೈತ್ರಿಕೂಟದಲ್ಲಿ ಅವರು ರಾಜ್ಯಗಳಲ್ಲಿ ಇರ್ತಕ್ಕಂಥ ಸವಾಲನ್ನು ಮೆಟ್ಟು ನಿಲ್ಲಬೇಕು ಫಸ್ಟು ಅದಾದ ಮೇಲೆ ರಾಷ್ಟ್ರ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಬೇಕು ಜೊತೆಗೆ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಯ ಸರ್ಕಾರ ಏನಿದೆ ಕೇಂದ್ರದಲ್ಲಿ ಅಷ್ಟು ಸುಲಭವಾಗಿ ಇವ್ರನ್ನ ಬಿಡ್ತಾರಾ ಕೆಲವರೆಲ್ಲ ಈಗಾಗಲೇ ಮಾತುಕತೆ ಶುರುವಾಗ್ತಾ ಇದೆ ಇ ಡಿ ದಾಳಿ ಐ ಟಿ ದಾಳಿ ಅಂತ ಅದನ್ನೆಲ್ಲ ಕೂಡ ಸಮರ್ಥವಾಗಿ ಎದುರಿಸುವಂಥ ಧೈರ್ಯ ಇರಬೇಕು ಈಗಾಗಲೇ ಎ ಡಿ ಎಮ್ ಕೆ ಸಚಿವರ ಮೇಲೆ ಇಡಿ ಇಡಿ ದಾಳಿ ಆಗಾಗಲೇ ಆಗಿದೆ ಸೊ ಹಾಗಾಗಿ ಏನೆಲ್ಲ ಆಗಬಹುದು ಮುಂದಿನ ದಿನಗಳಲ್ಲಿ ಆಗುವಂಥ ಸವಾಲನ್ನು ಮೆಟ್ಟಿ ನಿಲ್ಲುವಂಥ ತಾಕತ್ತಿರಬೇಕು ಇರಬೇಕು ನೋಡೋಣ ಈ ಒಂದು ಸವಾಲನ್ನು ಮೆಟ್ಟಿ ನಿಂತರೆ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ರಿಸಲ್ಟ್ ಚೇಂಜ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ನಿಮ್ಮ ಪ್ರಕಾರ ಈ ಎಲ್ಲ ಸವಾಲನ್ನು ಆಂತರಿಕ ಸವಾಲನ್ನು ಮೆಟ್ಟಿ ನಿಂತು ಇಂಡಿಯಾ ಮೈತ್ರಿ ಕೂಟ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬಿ ಜೆ ಪಿ ಮತ್ತು ಮೋದಿಯನ್ನು ಸೋಲ್ಸುತ್ತಾ ಇಂಡಿಯಾ ಅಧಿಕಾರಕ್ಕೆ ಬರುತ್ತಾ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ